ತಡರಾತ್ರಿ ಮನೆಗೆ ನುಗ್ಗಿದ ಚಿರತೆ ಹಾಗೂ ಎರಡು ಚಿರತೆ ಮರಿಗಳು ಇದರಿಂದ ಭಯಭೀತರಾದ ರೈತರು ದೊಣ್ಣೆ ಹಿಡಿದುಕೊಂಡು ಗಲಾಟೆ ಮಾಡಿ ಓಡಿಸಿದ್ದಾರೆ ಮತ್ತೆ ಎರಡನೇ ಬಾರಿ ಬಂದ ಚಿರತೆ ಒಂದು ಮೇಕೆಯನ್ನು ತಿಂದು ಎರಡು ಮರಿ ಕುರಿಯನ್ನು ಹೊತ್ತೊಯ್ದಿದೆ ಇನ್ನು ಕುರಿಯನ್ನು ನಂಬಿ ಜೀವನ ನಡೆಸಿದ್ದ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಅವದಾರನಹಳ್ಳಿ ಗ್ರಾಮದ ರೈತ ಮೂರ್ತಪ್ಪ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವೇ ಇದೀಗ ಈ ಒಂದು ಘಟನೆಗೆ ಕಾರಣ ಅಂತ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಕಳೆದ ವಾರ ಹಾಡು ಹಗಲೇ ಕುರಿ ಮೇಯಿಸುವ ಸಮಯದಲ್ಲಿ ಕುರಿಯ ಮೇಲೆ ದಾಳಿ ನಡೆಸಿ ಎರಡು ಕುರಿ ತಿಂದು ಹಾಕಿತ್ತು ಈ ವಿಚಾರವಾಗಿ ಈ ಭಾಗದಲ್ಲಿ ಬೋನ್ ನೀಡಲು ಮನವಿ ಮಾಡಿದ್ದಾರೆ ಆದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಇವರ ನಿರ್ಲಕ್ಷ್ಯದಿಂದ ಇಂದು ಕೊರಟಗೆರೆ ತಾಲೂಕಿನ ಅವದಾರನಹಳ್ಳಿ ಗ್ರಾಮದ ಮೂರ್ತಪ್ಪ ಅವರ ಕುರಿ ದೊಡ್ಡಿಗೆ ನುಗ್ಗಿದ ಚಿರತೆ ಒಂದು ಕುರಿ ತಿಂದು ಹಾಕಿದೆ ಇನ್ನೆರಡು ಮೇಕೆಯನ್ನು ಹೊತ್ತು ಹೋಗಿದೆ ಹಲವು ದಿನಗಳಿಂದ ಬಿಡಿಪುರ ಗೊಡ್ರಹಳ್ಳಿ ತೊಗರಿಗಟ್ಟ ಚಿಕ್ಕಪಾಳ್ಯ ಅವದಾರನಹಳ್ಳಿ ಭಾಗದ ರೈತರು ಚಿರತೆ ಕಾಟದಿಂದ ಕಂಗಾಲಾಗಿದ್ದಾರೆ ಕಳೆದ ಒಂದು ವಾರದಿಂದ ರೈತರು 10 ಕ್ಕೂ ಹೆಚ್ಚು ಕುರಿ ಮೇಕೆಗಳನ್ನು ಇದೀಗ ಚಿರತೆ ತಿಂದಿದ್ದು ಕುರಿ ಹಾಗೂ ಮೇಕೆಗಳು ಚಿರತೆ ಕಾಟಕ್ಕೆ ಬಲಿಯಾಗ್ತಿದೆ ಅಂತ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ದೇವರಾಜ್ ಕೆಎನ್ ಎನ್ಕೆಎಸ್ ಟಿವಿ 4 ತುಮಕೂರು ನನ್ನ ಹೆಸರು ಮುನಿರಾಜು ಅಂತ ಔದಾರನಹಳ್ಳಿ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ ರಾತ್ರಿ ನಮ್ಮ ಮನೆಗೆ ಬಂದು ಚಿರತೆ ಒಂದು ಮೇಕೆ ಇಟ್ಕೊಂಡು ಹೋಗಿದೆ ತಿಂದಿದೆ ಮೊದಲು ಒಂದು ತಿಂಗಳು ಮುಂಚೆ ಎರಡು ಮೇಕೆ ತಿಂದಿದೆ ನಾವು ಕುರಿ ಮೇಕೆ ನಂಬ್ಕೊಂಡೆ ಬದುಕ್ತಿರೋದು ಅಂತದರಲ್ಲಿ ಬಂದು ದಿನ ಟಾರ್ಚರ್ ಕೊಡ್ತಿದೆ ಅದು ಆದಷ್ಟು ಬೇಗ ಅರಣ್ಯ ಇಲಾಖೆಗೆ ಬಂದು ಇಟ್ಕೊಂಡು ಹೋಗಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಿದ್ದೀವಿ ಹತ್ರ ಒಂದು ಮೇಕೆ ಎರಡು ಕುರಿ ತಿಂದಿದೆ ಒಂದು ತಿಂಗಳು ಮುಂಚೆ ಎರಡು ಮೇಕೆ ಒಂದೇ ದಿನ ತಿಂದಿತ್ತು ರಾತ್ರಿ ಮೂರು ಬಂದಿದ್ವು ಚಿರತೆಗಳು ಎರಡು ಸಣ್ಣವು ಒಂದು ದೊಡ್ಡದು ಬಂದಿತ್ತು ಪ್ರಾಣಕ್ಕೆ ಅಪಾಯ ಇತ್ತು ನಮಗೆ ಪ್ರಾಣಕ್ಕೆ ಅಪಾಯ ಇತ್ತು ನಾವು ಓಡಿಸ್ಕೊಂಡು ಹೋದ್ವಿ ಮತ್ತೆ ತಗೊಂಡು ಹಾಕಿದ್ವಿ ಓಡಿಸ್ಕೊಂಡು ಹೋಗಿ ಅವು ಎರಡೆರಡು ಸತಿ ಬಂದವು ರಾತ್ರಿ ಅದಕ್ಕೆ ಅರಣ್ಯ ಇಲಾಖೆಯವರು ಬಂದು ಬೇಗ ಆಕ್ಷನ್ ತಗೋಬೇಕು ಅಂತ ಕೇಳ್ಕೊಂತೀವಿ ಅಂತ ಅವದಾರನಹಳ್ಳಿ ಗ್ರಾಮ ಕೊರಟಗೆರೆ ತಾಲೂಕು ನಮ್ಮದು ಕೊರಟಗೆರೆ ತಾಲೂಕು ಗಡಿ ಗ್ರಾಮ ಆಗಿರೋದ್ರಿಂದ ಪಕ್ಕದಲ್ಲಿ ಸಾವಿರಾರು ಎಕರೆ ಅರಣ್ಯ ಐತೆ ಚಿರತೆಗಳ ಕಾಟ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಕುರಿ ಮೇಕೆ ಜಾಸ್ತಿ ನಂಬ್ಕೊಂಡು ಜೀವನ ಮಾಡ್ತಾವ್ರೆ ಚಿರತೆಗಳ ಕಾಟ ಜಾಸ್ತಿ ಆಗೈತೆ ಒಂದು ಮೂರು ನಾಲ್ಕು ಮೇಕೆ ರಾತ್ರಿ ತಿಂದವೆ ಒಂದು ಮೂರು ಚಿರತೆ ಬಂದಿದ್ವು ಮನೆ ಹತ್ರನೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತಗೊಂಡು ಚಿರತೆಗಳನ್ನ ಬೋನಿಟ್ಟು ಏನಾದರೂ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತಿದ್ದೀವಿ